अदिति देवप्रसाद के इट्लाडून लैब टेस्ट के कलसद्वि अदर रिपोर्ट बंदिदे स्वीटल विष इल्ल अन्नो विषयन पोस्टमार्टम रिपोर्ट अल्ली देहदल्ली विष इल्ल अंत बंदिदे अल्लिगे नम्म अदिति से आद्रे पोस्टमार्टम रिपोर्ट बंदाग शोभा सत्तिद्दु विषदिंद अल्ल इंटरनल ब्लीडिंग इंद अंत गोत्तागि शॉक आयतु और होटेल्ली रक्तद होळेने हर शोभा सावीन मूल हुडकोंडु अजय जोतेगे शोभा मनेगे होदे ಆದ್ರೆ ನಮ್ಮ ಮನೆಯಲ್ಲಿ ನನ್ನ ಪತ್ತೆದಾರಿಕೆ ಸೀಕ್ರೆಟ್ನ ಮನೆಯವರ ಮುಂದೆ ಪಬ್ಲಿಕ್ ಮಾಡೋಕೆ ಮೀರಾ ಆಂಟಿ ಪಣ ತೊಟ್ಟು ನಿಂತಿದ್ದಾರೆ ಅವಳು ಬಚಾವ ಮಾಡೋ ಅವಶ್ಯಕತೆನೂ ನಿನಗಿಲ್ಲ ಬಾ ತೋರಿಸು ಬಾ ಜೀ ಹೇಳೆ ಕೆಲಸ ಆದಮೇಲೆ ಕತ್ತೆ ಕಾಲು ಹಿಡಿಬಾರ್ದು ಹೇಳು ಅಂತ ಹೇಳಿದ್ನಲ್ಲ ಹೇಳು याके आवागलिंद कप्पे तर वटकोड़ता अंत गोत्तिद्रे अवळे बाय बिड्ताळे नी होगम्म केलस नोड्को होगु ए निंतको निनगे एनादरू गोत्तिद्रे हेळिबिट्टु होगु अदु अत्ते अक्क पत्तेदारिके माडोद्र बग्गे नन्न हत्र ಯಾವ ಆಧಾರನೂ ಇಲ್ಲ ಒಂದು ಡೌಟ್ ಅಷ್ಟೇ ಆದ್ರೆ ಅದು ಸುಳ್ಳಾಗಿದ್ರು ಸುಳ್ಳಾಗಿರಬಹುದಲ್ವಾ ಏ ಕೊಡ ಇಲ್ಲಿ ಏನು ಇಲ್ಲ ಅಂತ ಹೇಳಿದ್ನಲ್ಲ औषधिगळेल्ल शोभाद हौदु अजय औषधिगळु निमगे उपयोग आगबहुदल्ल याकम्म एनु इल्ल अम्म केसिगे यूस आगबहुदेनो अंत केळदे अष्टे इल्ल अंद्रे इवरु आगाग विचारणे नेपदल्लि निम्म मनेगे बंद होगोदु निमगे तोंदरे आगोदु निम्मोळ्ळेदक्के हेळदे सरी तकोंडोगि एल्ल मेडिसिन्स नु ओंद कवरल्लि हाकि नीवे कोडि हागे डाक्टर प्रिस्क्रिप्शन्स कोट्टिर्तारल्ल अदन्नु कोडि अदन्नेल्ल अवळे मेंटेन माड्ता इद्लु चेक माड्तीनि बनी होगण अते बनी गीतम यारो नन्न अत्ते अत्ते अंद्रे नम तंदे और तंगी ऐद वर्षदिंद अवर यजमानरु तीरोद्रु ಅವಾಗಿಂದ ನಮ್ಮ ಜೊತೆನೇ ಇದ್ದಾರೆ ಯಾಕೆ ಅವರಿಗೆ ಯಾರು ಇಲ್ವಾ ಮಗ ಮಗಳು ಒಬ್ಬ ಮಗ ಇದ್ದಾನೆ ಅಮೆರಿಕಾಗೆ ಹೈ ಸ್ಟಡೀಸ್ ಅಂತ ಹೋಗಿದ್ದಾನೆ ಇವರು ಊರಲ್ಲಿ ಇದ್ದರು ಈಗ ಬಂದಿದ್ದಾರೆ ಪಾಪ ನಮ್ಮ ಅತ್ತೆ ನನ್ನ ಹೆಂಡತಿನ ಅವರ ಸ್ವಂತ ಮಗಳ ತರ ನೋಡ್ಕೊತಾ ಇದ್ದರು ಈಗ ಅವಳ ಸಾವಿನ ಅದೇ ಎಕ್ಸೈಸ್ ಕೋತರ ಗೊತ್ತಿಲ್ಲ ನೋಡಿ ಪ್ಲೀಸ್ ಸಾವಿನ ಮನೆ ಮನಸ್ಪಿಚೆ ಅಳೋದಕ್ಕಾದರೂ ಅವಕಾಶ ಮಾಡ್ಕೊಡಿ ದಯವಿಟ್ಟು ಇಲ್ಲಿಂದ ಹೊರಡಿ
ನನ್ನನ್ನು ಬಿಟ್ಟು ಹೋದಲ್ಲ ಮಾವು. ಇನ್ನು ಹೇಗಪ್ಪ ನನ್ನ ಬದುಕಲ್ಲಿ? ಗೀತಮ್ಮ ಸಮಾಧಾನ ಮಾಡ್ಕೊಳ್ಳಿ ಗೀತಮ್ಮ. ಮೊದಲೇ ನಿಮ್ಗೆ ಆರೋಗ್ಯ ಸರಿ ಇಲ್ಲ, ಹತ್ತು ಹತ್ತು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮಗಳೇ ನನ್ನ ಬಿಟ್ಟು ಹೋದ್ಮೇಲೆ ಇನ್ನ ಇದ್ಯ ಪ್ರಯೋಜನ ಆರೋಗ್ಯ ಹಾಳಾದ್ರೆ ಅದು ಹೋಗ್ಲಿ ಮೇಡಮ್. ಈ ಮನೆಯಲ್ಲಿ ನಿನ್ನ ಕಾಂಪಿಟೇಟರ್ ಅಂದ್ರೆ ಪ್ರತಿಭಾ. ಅವಳು ಸಿಕ್ಕಾಕ್ಸಕ್ಕೆ ಸಿಕ್ ಒಂದೇ ಅವಕಾಶನ ನೀನು ರಿಜೆಕ್ಟ್ ಲಿಸ್ಟ್ ಹಾಕ್ಬಿಟ್ಟೆ. ನೀನ್ ನನ್ನ ಬಗ್ಗೆನೇ ಯೋಚನೆ ಮಾಡ್ಲಿಲ್ಲ. ಮನೆಯಲ್ಲಿ ಎಲ್ಲಾರ ದೃಷ್ಟಿನಲ್ಲೂ ನನ್ನನ್ನ ವಿಲನ್ ಮಾಡ್ಬಿಟ್ಟೆಲ್ಲೇ. ಅದಕ್ಕೆ ನಾನು ಹೊಣೆ ಅಲ್ಲ. ಏನು ನೀನಲ್ವಾ? ನೀನೇ ಕಣೆ ನೀನು, ಜೊತೆಗೆ ಆ ಪ್ರತಿಭಾ, ನೀ ಸೋಕಾಲ್ ಡಕ್ಕ. ಅಮ್ಮ ಪ್ಲೀಸ್, ಯಾವಾಗ ನೋಡಿದ್ರು ಯಾರನ್ನಾರು ಆಡ್ಕೋತಾನೆ ಇರ್ತೀಯಲ್ಲ. ನನ್ನನ್ನು ನಾನು ತಿದ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀನು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪ. ಏನೇ ಅಟ್ಲೀಸ್ಟು? ಅಮ್ಮ ಯಾಕೆ ಅರ್ಥ ಮಾಡ್ಕೊಡ್ತಿಲ್ಲ ಅಂತ? ಅರ್ಥ ಮಾಡ್ಕೊಂಡಿದ್ದೀನಿ ಕಣೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇಷ್ಟಿನ ನನ್ನ ಮಗ ಒಬ್ಬನೇ ಪ್ರತಿಭಾ ಬಾಲಂಗೊಚ್ಚೆ ಅನ್ಕೊಂಡಿದ್ದೆ, ಜೊತೆಗೆ ನೀನು ಸೇರ್ಕೊಂಡ್ಬಿಟ್ಯಾ. ಎಲ್ಲರೂ ಸೇರಿ ನನ್ನ ಒಂಟಿ ಮಾಡಿಬಿಟ್ರಿ ಅಲ್ಲ, ನೋಡ್ತಾ ಇರ್ತೀನಿ ಎಷ್ಟು ದಿನ ಇದನ್ನೆಲ್ಲ ನಡೆಸ್ತೀರಾ ಅಂತ. ಅಜಯ್, ಶೋಭಾ ಯೂಸ್ ಮಾಡ್ತಿದ್ದ ಮೆಡಿಸಿನ್ಸ್ ತಗೊಳಕ್ಕೆ ಹೇಳ್ದೆ ಅಲ್ಲ, ತಗೊಂಡ್ಯಾ? ಅಯ್ಯೋ ಏಮಂತ ಅವ್ರ ಹತ್ತೆ ಅಳ್ತಾ ಕೂತ್ಬಿಟ್ರಲ್ಲ, ಆ ಗಡಿ ಬಿಳಿ ಮರ್ತ್ಬಿಟ್ಟೆ. ತಡಿದೆ, ತೊಗೊಂಡ್ಬರ್ತೀನಿ. ಬೇಡ. ಏಕೆ? ನಾಳೆ ತಗೊಂಡ್ರೆ ಆಯ್ತು ಬಿಡು. ನಾಳೆನಾ? ಅಲ್ಲ ನಾಳೆವರೆಗೂ ಯಾಕೆ ವೇಟ್ ಮಾಡೋದು? ಈಗಲೇ ತರ್ತೀನಿ. ಈಗ ಬೇಡ. ನನ್ನ ಊಹೆ ಕರೆಕ್ಟ್ ಆಗಿದ್ರೆ ಶೋಭಾ ರೂಮಲ್ಲಿ ಈಗಿರೋ ಮೆಡಿಸಿನ್ಸ್ ನಾಳೆ ಅಷ್ಟರಲ್ಲಿ ಚೇಂಜ್ ಆಗಿರತ್ತೆ. ಹೀಗೆ ಹೇಗೆ ಅಂತ ಒಂದು ಪ್ರಶ್ನೆ ಕೇಳ್ತಿದ್ಯಾ? ಆದರೆ ನನ್ನ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು ಓಡಾಡ್ತಿದೆ. ಎಲ್ಲದಕ್ಕೂ ಉತ್ತರ ಸಿಗಬೇಕು ಅಂದರೆ ನಾಳೆ ತನಕ ಕಾಯಲೇಬೇಕು. ಶೋಭಾ ರೂಮ್ ಇಟ್ಟಿರೋ ರೀತಿ, ಆ ಪೇಂಟಿಂಗ್ಸ್ ಎಲ್ಲ ನೀಟ್. ಅಂಥದ್ರಲ್ಲಿ ಯಾಕೆ ಮಕ್ಕಳ ಫೋಟೋಗಳು ಮಾತ್ರ ಕಟ್ ಮಾಡಿ ಮಾಡಿ ಅಂಟಿಸಿದಾಳೆ? ಅದರಲ್ಲೂ ಬರೀ ಗಂಡು ಮಕ್ಕಳ ಫೋಟೋ. ಶೋಭಾ ಸಾಯಕ್ಕೂ ಮುಂಚೆ ನನ್ನ ಹತ್ರ ಹೇಳಿದ್ದು ಗಂಡು ಮಗು ಅಂತ. ರೂಮ್ ತುಂಬ ಇರೋದು ಗಂಡು ಮಕ್ಕಳ ಫೋಟೋಗಳು. ಅಂದರೆ ಮನೆಯವರೆಲ್ಲ ಅವಳು ಗಂಡು ಮಗುನೇ ಆಗಬೇಕು ಅಂತ ಅವಳ ಮೇಲೆ ಒತ್ತಡ ಹಾಕ್ತಿದ್ರ? ಉದ್ದೇಶಪೂರ್ವಕವಾಗಿ ಬೇರೆ ಯಾರಾದರೂ ಈ ಫೋಟೋಗಳನ್ನ ಅಂಟಿಸಿರ್ಬೋದಾ? ಪಾಪ, ತಾಯಾಗೋಕ್ಕೂ ಮುಂಚೆ ಜಗತ್ತನ್ನೇ ಬಿಟ್ಟು ಹೋದ್ಲು. ಹೇಗೆ ಬಿಟ್ಟು ಹೋದ್ಲು ಅಂತ ಜಗತ್ತಿಗೆ ನಾನು ತಿಳಿಸ್ತೇನೆ. ಅತ್ತೆ ಕಾಫಿ. ಹ್ಞೂ, ಅಲ್ಲಿಡು, ಒಂದು ನಿಮಿಷ ನಿಂತ್ಕೋ. ಯಾವತ್ತು ಯಾರ ಮಾತು ಮೀರಿದವಳಲ್ಲ ನೀನು. ಅಂಥದ್ರಲ್ಲಿ ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ಆ ಶೋಭಾ ಮನೆಗೆ ಯಾಕೆ ಹೋದೆ ನೀನು? ಸಾರಿ ಸಾರಿ ಅತ್ತೆ. ನೀನು ಸಾರಿ ಯಾರಿಗೆ ಬೇಕು? ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ, ಹಿರಿ ಸೊಸೆ ಚಾಳಿ ಮಿಕ್ಸ್ ಸೊಸೆರಿಗೆ ಅಂತಾರಲ್ಲ, ಹಾಗಾಯ್ತು. ಅಲ್ಲಮ್ಮ, ಅತಿಥಿದು ಏನು ತಪ್ಪಿಲ್ಲ ಅಂತ ಊರಿಗೆಲ್ಲ ಗೊತ್ತಾಯ್ತಲ್ಲ, ನೀನ್ಯಾಕೆ ಆ ವಿಷಯ ಇಟ್ಕೊಂಡು ಎಳಿತಾ ಇದೀಯಾ? ಅಲ್ಲ ಅತ್ತೆ, ಶೋಭಾ ಅನುಭವಿಸಿದ ಕಷ್ಟದ ಬಗ್ಗೆನೂ ಯೋಚನೆ ಮಾಡಬೇಕಲ್ಲ. ಪಾಪ, ಅವಳಿಗೆಷ್ಟು ಅನ್ಯಾಯ ಆಗಿದೆ. ಊರಿನಲ್ಲಿರೋ ಅನ್ಯಾಯನೆಲ್ಲ ತಡೆಯಕ್ಕೆ ಹೋಗಿ ಒಂದು ದಿವಸ ನಿನ್ನ ಸಂಸಾರಕ್ಕೆ ಅನ್ಯಾಯ ಆಗೋ ಥರ ಮಾಡ್ಕೋತೀಯ ಅಕ್ಕ? ಅದು ಓ ಸಾರಿ, ಇಲ್ಲಿ ಫ್ಯಾಮಿಲಿ ಮ್ಯಾಟರ್ ನಡೀತಿದೆ ಅಂತ ನನಗೆ ಗೊತ್ತಾಗಲಿಲ್ಲ, ನಾನು ಆಮೇಲೆ ಬರ್ತೀನಿ. ನಿಂತ್ಕೋ, ನಾನು ನಿನ್ನ ಹತ್ರನೂ ಮಾತಾಡಬೇಕು. ಅತ್ತೆ ಪ್ಲೀಸ್. ನೋಡಪ್ಪ ಅಜಯ್, ನೀನು ಈ ಮನೇಲಿರೋದು ನನ್ನ ಚಿಕ್ಕ ಸೊಸೆ ತಮ್ಮನಾಗೆ ಹೊರತು ಪೊಲೀಸ್ ಆಗಲ್ಲ. ನಿನ್ನ ಕೆಲಸ ನೀನು ಮಾತ್ರ ಮಾಡ್ಕೋ, ನನ್ನ ಸೊಸೆನ ಎಳೆದ್ರೆ ನನಗಿಷ್ಟ ಆಗಲ್ಲ.
ನನ್ನ ಸೊಸೆ ಒಳ್ಳೆವಳೆ ಆದ್ರೆ ನಿನ್ನಿಂದನೇ ನ್ಯಾಯ ಅನ್ಯಾಯ ಅಂತ ಯಾವುದೋ ಹೊಸ ಹೊಸ ವಿಷಯಗಳನ್ನು ತಲೆಯಲ್ಲಿ ತುಂಬಿಕೊಳ್ತಾ ಇದ್ದಾಳೆ ನೋಡಪ್ಪ ನೀನು ಅದಿತಿ ತಮ್ಮ ಅಂತ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದೀವಿ ದಯವಿಟ್ಟು ಅದನ್ನ ಕಳ್ಕೊಬೇಡ ಸರಿ ಅತ್ತೆ ಅರ್ಥ ಆಯ್ತಾ ಹೋಗಿ ತಿಂಡಿ ರೆಡಿ ಮಾಡು ಅಜಯ್ ಅಜಯ್ ಇಷ್ಟಿಷ್ಟಕ್ಕೆ ಯಾರಾದರೂ ಕೋಪ ಮಾಡ್ಕೊತಾರಾ ಅವರು ಬೈದ್ರು ಅಂತ ನನಗೆ ಏನು ಕೋಪ ಇಲ್ಲ ಮತ್ತೆ ಈ ಮನೆಯಲ್ಲಿ ನೀವು ಇಷ್ಟ ಬಂದಂಗ ನೀವು ಏನು ಮಾಡಕಾಗಲ್ವಲ್ಲ ಅಂತ ಯಾಕೆ ಇರಕಾಗಲ್ಲ ಬೇಕಾದ ತಿನ್ಬಹುದು ಬೇಕಾದ ಉಡಬಹುದು ಆದ್ರೆ ಬೇಕಾದ ಕಡೆ ಹೋಗೋ ಹಾಗಿಲ್ಲ ಬೇಕಾದ ಕೆಲಸ ಮಾಡೋ ಹಾಗಿಲ್ಲ ಅಜಯ್ ನಾನು ಈ ರೂಲ್ಸ್ ಒಪ್ಪಿಕೊಂಡೆ ಈ ಮನೆಗೆ ಸೊಸೆಯಾಗಿ ಬಂದಿದ್ದು ರೂಲ್ಸ್ ಮಾಡಿರೋರು ಅಷ್ಟು ಸುಲಭವಾಗಿ ಬಿಟ್ಬಿಡ್ತಾರಾ ಬದಲಾವಣೆ ಟೈಮ್ ಕೇಳುತ್ತೆ ಅಜಯ್ ಸಂಸಾರದಲ್ಲಿ ಸಾರ ಉಳಿಬೇಕು ಅಂದ್ರೆ ತಾಳ್ಮೆ ಇರಬೇಕು ಆದ್ರೆ ಈ ತರ ಕೋಪ ಅಲ್ಲ ಒಟ್ಟಲ್ಲಿ ನೀವು ನಿಮ್ಮ ಅತ್ತನ್ನ ಬಿಡ್ಕೊಡಲ್ಲ ಬಿಡಿ ಸರಿ ನಿಮ್ಮ ಸಂಸಾರದ ವಿಷಯಕ್ಕೆ ನಾನು ತಲೆ ಹಾಕಲ್ಲ ಆದ್ರೆ ಕೇಸ್ ಒಂದ ಬಂದಾಗ ನಾನು ತಲೆ ಹಾಕಲೇಬೇಕು ಸಾಕ್ಷಿ ಹುಡುಕಲೇಬೇಕು ತಮಗೆ ಇವಾಗ ಯಾ ಸಾಕ್ಷಿ ಬೇಕಪ್ಪ ನೀವು ಹೇಳಿದ್ರಲ್ಲ ಮೆಡಿಸಿನ್ ಚೇಂಜ್ ಆಗಿರಬಹುದು ಅಂತ ಅದಕ್ಕೆ ಅಲ್ಲಿಗೆ ಹೊರಟೆ ಅದು ಒಂದು ಕ್ಲೂ ಸಿಕ್ಬಿಟ್ರೆ ಸಿಕ್ತು ಅನ್ಕೋ ಇದ್ಯಾವ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಅಲ್ಲ ಕ್ಯಾಪ್ಸ್ಯೂಲ್ ಅರ್ಥ ಆಗಲಿಲ್ಲ ನಿನ್ನೆ ಶೋಭಾ ರೂಮಲ್ಲಿ ಇದೊಂದು ಕ್ಯಾಪ್ಸ್ಯೂಲ್ ಎತ್ತಿಟ್ಕೊಂಡೆ ಕೈ ಚಳಕ ಕೂಡ ಗೊತ್ತಾ ಗೊತ್ತಿರಲಿಲ್ಲ ಅಪ್ಪ ನಿನ್ನ ಸವಾಸ್ ದೋಷ ಅದು ಪ್ರಾಪ್ತಿ ಆಯ್ತು ಅಜಯ್ ಶೋಭಾ ರೂಮಲ್ಲಿ ಇದ್ದಿದ್ದ ಮೆಡಿಸಿನ್ಸ್ ಎಲ್ಲ ನನಗೆ ಗೊತ್ತು ಯಾಕಂದ್ರೆ ಅದಿತಿ ಚಿಂಟು ಊಟ ಟೈಮಲ್ಲೇ ಐರನ್ ಟ್ಯಾಬ್ಲೆಟ್ಸ್ ತಗೋತಿದ್ಲು ಆಫ್ ಕೋರ್ಸ್ ನಾನು ತಗೋತಿದ್ದೆ ಆದ್ರೆ ಈ ಟ್ಯಾಬ್ಲೆಟ್ ಆ ಟ್ಯಾಬ್ಲೆಟ್ ಒಂದೇನಾ ಅಂತ ನನಗೆ ಡೌಟ್ ಅಂದ್ರೆ ಐರನ್ ಟ್ಯಾಬ್ಲೆಟ್ಸ್ ಜಾಗದಲ್ಲಿ ಬೇರೆ ಟ್ಯಾಬ್ಲೆಟ್ ಹಿಡ್ತಾ ಇದ್ರು ಅಂತನಾ ಗೊತ್ತಿಲ್ಲ ಅದನ್ನೇ ತಿಳ್ಕೊಬೇಕು ಮತ್ತೆ ಅದನ್ನ ಕೊಡಿ ಮೆಡಿಕಲ್ ಶಾಪ್ ಅಲ್ಲಿ ವಿಚಾರಿಸ್ತೀನಿ ಬೇಡ ಬೇಡ ಅದಿತಿನ ಕೇಳಿದ್ರೆ ಅವಳಿಗೆ ಗೊತ್ತಾಗುತ್ತೆ ಏನು ಅಕ್ಕನ ಕೇಳ್ತೀರಾ ಯಾಕೆ ಅಷ್ಟು ಎಕ್ಸೈಟ್ ಆಗ್ತಿದ್ಯಾ ಹೌದು ಅವಳನ್ನೇ ಕೇಳ್ತೀನಿ ಅಯ್ಯೋ ಕೇಳಿ 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 ಕೆಲಸ ಆದಾಗಿ ಅದಿತಿ ಅಕ್ಕ ಕೂತ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಆ ಯಾಕೆ ನನ್ನ ಪತ್ತೆದಾರಿಕೆ ಮಾಡೋದ್ರ ಬಗ್ಗೆ ಮನೇಲಿ ಮೀಟಿಂಗ್ ಏನು ನಡೀತಂತೆ ಯಾರೇನೇ ಕೇಳಿದ್ರು ನಿನ್ನನ್ನು ಬಿಟ್ಕೊಡ್ದೆ ಮಾತಾಡ್ದೆ ಅಂತೆ ಚಿನ್ನಮ್ಮ ಹೇಳಿದ್ರು ಅದಕ್ಕೆ ಥ್ಯಾಂಕ್ಸ್ ನಾನು ನಿಮಗೆ ಏನೇನೋ ಮಾಡಿದೆ ಆದರೆ ಅದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನೀವು ನನ್ನ ಪರವಾಗಿ ನಿಂತ್ರಿ ಅದ್ರ ಮುಂದೆ ಇದ್ಯಾವ ಮಹಾ ಬಿಡಿ ಆದರೂ ಶೋಭನ್ ಸಾವು ನನ್ನ ಕಾಡ್ತಾನೆ ಇದೆ ಅದು ನ್ಯಾಚುರಲ್ಲ ಅಥವಾ ಒಂದು ಅರ್ಥ ಆಗ್ತಿಲ್ಲ ಒಟ್ಟಿನಲ್ಲಿ ಅದನ್ನು ತಿಳ್ಕೊಳ್ಳೋ ತನಕ ನನಗೆ ನೆಮ್ಮದಿ ಇಲ್ಲ ಅಕ್ಕ ನನಗೂ ಅದೇ ಕುತೂಹಲ ಅದಕ್ಕೆ ನೀನೇ ನನಗೆ ಹೆಲ್ಪ್ ಮಾಡಬೇಕು ಸಹಾಯನಾ ನಾನಾ ಹೌದು ನಿನ್ನ ಚಿಂಟು ಪ್ರೆಗ್ನೆನ್ಸಿಯಲ್ಲಿ ಐರನ್ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ಅಲ್ಲ ಹೌದು ತುಂಬ ಅನಿಮಿಕ್ ಆಗಿದೆ ಅಂತ ಹೆರಿಗೆಗೆ ಮುಂಚೆ ಹೆರಿಗೆ ಆದಮೇಲೆ ಎರಡು ವರ್ಷ ತಗೊಂಡಿದ್ದೀನಿ ಯಾಕೆ ಒಂದು ನಿಮಿಷ
ನೋಡಿ ಈ ಟ್ಯಾಬ್ಲೆಟ್ ಅದೇನಾ ಅಂತ ಇದ ನೋ ಚಾನ್ಸ್ ಇದಲ್ಲ ನೀವು ತಗೊಂಡಿದ್ರಲ್ಲ ನಿಮಗೆ ಗೊತ್ತಿಲ್ವಾ ತಗೊಂಡಿದ್ದೆ ಆದ್ರೆ ನಿಂತರ 2 ವರ್ಷ ತಗೊಂಡಿರಲಿಲ್ಲ ಅದಕ್ಕೆ ನೆನಪಾಗಲಿಲ್ಲ ಸರಿಯಾಗಿ ನೋಡು ಇದೇನಾ ಅಂತ ಇಲ್ಲ ಅಕ್ಕ ನನಗೆ ಚೆನ್ನಾಗಿ ನೆನಪಿದೆ ನಾನು ತಗೊಳ್ತಾ ಇದ್ದ ಟ್ಯಾಬ್ಲೆಟ್ಸ್ ಈ ತರ ಇರಲಿಲ್ಲ ओके सर ओके अजय कन्फर्म ನನ್ನ ಅನುಮಾನ ಕರೆಕ್ಟ್ ಆಗಿದೆ ಮೊದಲು ಕ್ಯಾಪ್ಸೂಲ್ ನ ಟೆಸ್ಟ್ ಕಳಿಸಿ ಟೆಸ್ಟ್ ಮಾಡ್ತೀನಿ ಆದ್ರೆ ಇದು ಅಯನ್ ಟ್ಯಾಬ್ಲೆಟ್ ಅಲ್ಲ ಅಂತ ಹೇಗೆ ಗೊತ್ತಾಯ್ತು ನಿಮಗೆ ಅನುಮಾನ ಇತ್ತು ಟ್ಯಾಬ್ಲೆಟ್ ಆ ಕ್ಯಾಪ್ಸೂಲ್ ಅಂತ ಅದಕ್ಕೆ ಅದಿತಿ ಅತ್ರ ರೀಕನ್ಫರ್ಮ್ ಮಾಡ್ಕೊಂಡೆ ರಿಪೋರ್ಟ್ಸ್ ಬಂದ್ರೆ ಕ್ಲಾರಿಟಿ ಸಿಗುತ್ತೆ ಹಾ ರಿಪೋರ್ಟ್ ಯಾವಾಗ ಸಿಗಬಹುದು ಒಂದ ದಿನ ಆಗುತ್ತೆ ಬಟ್ ಇವತ್ತು ತರ್ಸ್ತೀನಿ ಸರಿ ಹಾಗಿದ್ರೆ ಹಾ ನಾನು ಇನ್ನೊಂದು ವಿಷಯ ತಿಳ್ಕೊಬೇಕು ಶೋಭಾ ರೂಮ್ ಗೋಡೆ ಮೇಲೆ ಮಕ್ಕಳ ಫೋಟೋಗಳನ್ನ ಆ ರೀತಿ ಕಟ್ ಮಾಡಿ ಮಾಡಿ ಅಂಟಿಸ್ತೋರು ಯಾರು ಶೋಭಾ ಗಣ್ಮಗುಗೆ ಜನ್ಮ ಕೊಡಬೇಕು ಅಂತ ಅವಳ ಮೇಲೆ ಯಾರಾದರೂ ಒತ್ತಡ ಹಾಕ್ತಿದ್ರಾ ಅದ ತಿಳ್ಕೊಬೇಕು ಅಂದ್ರೆ ಮತ್ತೆ ನಾನು ಅವರ ಮನೆಗೆ ಹೋಗಬೇಕು ಸರಿ ಈ ಸಲ ಅವರ ಮನೆಗೆ ಎಂಟರ್ ಆಗೋದಕ್ಕೆ ಏನು ಕಾರಣ ಕೊಡ್ತೀರಾ ನಾವು ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕತೆ ಇದ್ರೆ ಕಾರಣ ತನಕ ತಾನೇ ಸೃಷ್ಟಿಯಾಗುತ್ತೆ ಅದು ನೀನೇ ಹೇಳಬೇಕು ಹಾ ನಾನಾ ಹೌದು ನೀನೇ ಏನಾದರೂ ಉಪಾಯ ಮಾಡು ನಾನು ಶೋಭಾ ಮನೆಗೆ ಹೋಗಲೇಬೇಕು ಅತ್ತೆನ ಹೇಗಾದರೂ ಮ್ಯಾನೇಜ್ ಮಾಡು ಟ್ರೈ ಮಾಡ್ತೀನಿ ಆದರೆ ಅತ್ತೆ ನನ್ನ ಮಾತನ್ನ ಒಪ್ತಾರೋ ಇಲ್ಲೋ ಅನ್ನೋ ನಂಬಿಕೆ ಆ ನಂಬಿಕೆ ನನಗಿದೆ ಸರಿ ಅಕ್ಕ ನಿಮ್ಮ ನಂಬಿಕೆ ನಾನು ಉಳಿಸ್ಕೊಂತೀನಿ ಆದರೆ ನನಗೆ ನೀವೊಂದು ಹೆಲ್ಪ್ ಮಾಡಬೇಕು ಏನದು ತುಂಬಾ ದಿನದ ನನಗೊಂದು ದೊಡ್ಡ ಬುಟಿಕ್ ಓಪನ್ ಮಾಡಬೇಕು ಅಂತ ಆಸೆ ಮನೆಯವರೆಲ್ಲರನ್ನೂ ನೀವು ಒಪ್ಪಿಸ್ತೀರಾ ಖಂಡಿತ ಒಪ್ಪಿಸ್ತೀನಿ ಥ್ಯಾಂಕ್ ಯು ಏನು ಯೋಚನೆ ಮಾಡ್ತಿದ್ಯಾ ಅಕ್ಕ ನನಗೆ ಯಾಕೋ ಒಳಗೆ ಬರಕ್ಕೆ ಮನಸ್ಸು ಬರ್ತಿಲ್ಲ ಶೋಭಾ ಫ್ರೆಂಡಾಗಿ ನಿನಗೆ ಏನು ಅನ್ನಿಸ್ತಿದೆ ಅಂತ ನಂಗೆ ಅರ್ಥ ಆಗ್ತಿದೆ ಆದರೆ ಏನು ಮಾಡೋದು ಶೋಭಾಗೆ ನ್ಯಾಯ ಸಿಗಬೇಕಲ್ವಾ ಹೌದು ಸಿಗಬೇಕು ಆದರೆ ಆ ಗೋಪಿಕಾ ಅಲ್ಲ ಎಷ್ಟು ಸುಲಭವಾಗಿ ನಮ್ಮ ಕೊಲೆ ಆಪದನೆ ಹೊರಿಸ್ಬಿಟ್ಲು ನೀವು ಅಜಯ್ ಇರಲಿಲ್ಲ ಅಂದಿದ್ರೆ ಇವರೆಲ್ಲ ಸೇರಿ ನನ್ನ ಕಂಬಿಯಿಂದ ನಿಲ್ಲಿಸ್ಬಿಡ್ತಿದ್ರು ಅಷ್ಟೇ ಆಪದನೆ ಹೊರಿಸಿದ್ರು ತಾನೆ ಯಾಕೆ ಹೊರಿಸಿದ್ರು ಅಂತ ತಿಳ್ಕೊಳ್ಳೋದು ಬೇಡವಾ ಶೋಭಾ ಮಾತ್ರೆಗಳನ್ನ ಬದಲಾಯಿಸಿರೋರು ಇನ್ನು ಏನೆಲ್ಲ ಬದಲಾಯಿಸಿರ್ಬೋದು ಯೋಚನೆ ಮಾಡು ನನಗೆ ಅನ್ಸುತ್ತೆ ಶೋಭಾ ಮಾತ್ರೆಗಳನ್ನ ತೆಗೆದು ಅದರಲ್ಲಿ ಬೇರೆ ಮಾತ್ರೆಗಳನ್ನ ತುಂಬಿಸಿ ಆಸ್ ಇಟ್ ಇಸ್ ಸೀಲ್ ಮಾಡಿರಬೇಕು ಶೋಭಾಗೆ ಟ್ಯಾಬ್ಲೆಟ್ ಅವಳ ಗಂಡನೇ ತಂದುಕೊಡ್ತಿದ್ರ ಇಲ್ಲ ಬೇರೆ ಯಾರಾದ್ರೂ ಇದೆಲ್ಲ ತಿಳ್ಕೊಬೇಕು ಅಂದ್ರೆ ನೀನು ನನ್ನ ಜೊತೆ ಬರಲೇಬೇಕು ಮನೆಯವ್ರನ್ನೆಲ್ಲ ಮಾತಾಡಿಸ್ಕೊಂಡಿರು ಅವರ ಟೆನ್ಷನ್ ನನ್ನ ಕಡೆ ಬರದೇ ಇರೋ ಹಾಗೆ ನೋಡ್ಕೊ ಮಿಕ್ಕಿದ ಕೆಲಸ ನಾನು ನೋಡ್ಕೋತೀನಿ ಸರಿನಾ ಬಾ ಅದಿತಿ ಬಾ ನಮ್ಮನೆ ದೇವ್ರ ಸತ್ಯ ನಮಗ್ ಗೊತ್ತು ಅಂತ ಸುಮ್ನೆ ಇರೋದ್ ಬಿಟ್ಟು ಇದೆಲ್ಲ ಬೇಕಿತ್ತ ಪ್ರತಿ ಬಾಯಿ ಏನೋ ಕೇಸು ಗೀಸು ಅಂತ ಹೋಗಲ್ಲ ಅಂತ ಸುಮ್ನಾದ್ಲು ಆದ್ರೆ ಆಗಾಗ ಮನೆಗೆ ಪೊಲೀಸ್ನವ್ರು ಬಂದು ಹೋಗ್ತಾ ಇದ್ರೆ ಏನ್ ಚೆನ್ನಾಗಿರುತ್ತೆ ವಾರಸ್ದಾರನ ಕೂಡ ಸೊಸೆನೂ ಕಳ್ಕೊಂಡ್ವಿ ಮನಸ್ಸ ನೆಮ್ಮದಿನೂ ಕಳ್ಕೊಂಡ್ವಿ ಪಾಪ ಇಷ್ಟು ಬೇಗ ಸಾಯೋ ವಯಸ್ಸ ಶೋಭಂದು ಈಗ ಯಾಕೆ ಅತ್ತಿಗೆ ಸೊಸೆ ಸಾವಿನ ಬಗ್ಗೆ ಸಂಕಟ ನಿಮ್ಗೆ ಅವಳು ಬದುಕಿದ್ದಾಗ ಅವಳಿಗೆ ಹುಷಾರಿಲ್ಲ ಅಂತ ಗೊತ್ತು ಡಾಕ್ಟ್ರು ಮಕ್ಕಳು ಬೇಡ ಅಂತ ಹೇಳಿದ್ರು ಆದ್ರೂ ಗಂಡು ಮಗು ಬೇಕು ಗಂಡು ಮಗು ಬೇಕು ಅಂತ ಅವಳ ಮೇಲೆ ಒತ್ತಡ ಹೇರ್ತಾ ಇದ್ರಿ ಮನೆಗೊಬ್ಬ ವಾರಸ್ದಾರ ಬೇಕು ಬೇಕು ಅಂತ ಹೇಳಿ ಹೇಳಿ ಹುಚ್ಚಿ ಮಾಡ್ಬಿಟ್ಲು ಎಲ್ಲ ಸೇರ್ಕೊಂಡು ಏನೇ ಏನಂದ ನೀನು ನಾನು ನಾನು ಅವಳನ್ನ ಹುಚ್ಚಿ ಮಾಡದ ಇನ್ಯಾರು ಏನು ತೊಂದರೆ ಕೊಡ್ಲಿಲ್ಲ ಯಾಕೆ ನನ್ನೊಬ್ಬಳೇ ನೀನ್ ಕಣ್ಣೆ ಕಾಣ್ತಾ ಇದ್ದೀನಾ ನೀನೇನು ಮಾಡ್ಲಿಲ್ಲ ಅಲ್ವಾ
ಮೇಲ್ಗಿ ಮಣ್ಣ ಕೂತಿದ್ದಾರೆ. ಅವರು ಮಮ್ಮಗೂ ಬೇಕು ಅಂತ ಏನು ಒತ್ತಡ ಹೇರ್ಲಿಲ್ಲ. ಎಲ್ಲ ತಪ್ಪು ನಾನೊಬ್ಳೆ ಅಂತ ಹೇಳ್ತಾ ಇದೀಯ. ಅವಳು ಆಯ್ಸ್ ಗಟ್ಟಿ ಇರ್ಲಿಲ್ಲ, ಸತ್ತೋದ್ಲು. ಅದಕ್ಕೆ ನಾನು